ರಾಯಚೂರಿನಲ್ಲಿ ಅಕಾಲಿಕ ಮಳೆಯಿಂದ ರೈತರ ಬೆಳೆಗಳೆಲ್ಲ ನೀರು ನುಗ್ಗಿ ಸಾವಿರಾರು ಎಕರೆ ಬೆಳೆ ನಾಶವಾಗಿದೆ. ಈ ನಿಟ್ಟಿನಲ್ಲಿ ರಾಯಚೂರು ಉಸ್ತುವಾರಿ ಸಚಿವ ಹಾಲಪ್ಪ ಆಚಾರ ಬೆಳೆಹಾನಿಯಾಗಿರುವ ರೈತರ ಜಮೀನುಗಳಿಗೆ ಭೇಟಿ ನೀಡಿ ರೈತರನ್ನ ವಿಚಾರಿಸಿ ಪರಿಶೀಲಿಸಿದರು. ಇನ್ನು ರಾಯಚೂರು ಜಿಲ್ಲೆ ಸಿಂಧನೂರು ಹಾಗೂ ಮಸ್ಕಿ ತಾಲೂಕಿನ ವಿವಿಧೆಡೆ ಅಪಾರ ಹಾನಿಯಾಗಿದ್ದರಿಂದ ಆ ಪ್ರದೇಶಗಳಿಗೆ ಭೇಟಿ ನೀಡಿ ಮಾತನಾಡಿದ ಅವರು, ಅಕಾಲಿಕ ಮಳೆಯಿಂದಾಗಿ ರೈತರ ಬೆಳೆ ಹಾನಿಯಾಗಿದೆ. ಈ ತಿಂಗಳು 30ರೊಳಗೆ ಸರ್ವೆಯನ್ನು ಮುಗಿಸಿ ಬೆಳೆಹಾನಿಯಾಗಿರುವವರಿಗೆ ತಕ್ಕ ಪರಿಹಾರ ನೀಡುತ್ತೇವೆ ಎಂದರು. 1 ಹೆಕ್ಟೇರ್ ಅನ್ನು ಬಿಡದೆ ನಾಶವಾಗಿರುವ ಎಲ್ಲ ಬೆಳೆಗಳಿಗೆ ಪರಿಹಾರ ಒದಗಿಸುತ್ತೇವೆ ಎಂದರು. ಇನ್ನು ಸಚಿವ ಹಾಲಪ್ಪ ಆಚಾರ ಡಿಸಿ ಡಾಕ್ಟರ್ ಅವಿನಾಶ್ ಮೆನನ್ಗೆ ಖಡಕ್ ಸೂಚನೆಯನ್ನ ನೀಡಿದರು. ಜೊತೆಗೆ ಡಿಸೆಂಬರ್ 1ರಂದು ನಷ್ಟಕ್ಕೆ ಒಳಗಾದ ರೈತರ ಖಾತೆಗೆ ಹಣ ಜಮಾ ಆಗಬೇಕೆಂದು ಸೂಚನೆಯನ್ನ ನೀಡಿದರು. ಬಿದ್ದಿರೋದು ಒಂದು ಕ್ರಾಪ್, ಈ ರೀತಿ ನಿಂತಿರೋ ಕ್ರಾಪ್ ನೊಳಗ ಮಳೆ ಕೊಡದ್ ಬಿಡುತ್ತೆ, ಟೋಟಲಿ ಲಾಸ್ ಅದಾವ. ನಾವೀಗ ಸರ್ವೆ ಮಾಡಕ ಹಚ್ಚಿದೀವಿ. ಈ ತಿಂಗಳ 30ನೇ ತಾರೀಕಿಂತ 30ನೇ ತಾರೀಕೊಳಗೆ ಎಲ್ಲವೂ ಸರ್ವೆ ಮುಗಿಸ್ಬೇಕು. ಇವನ್ನೆಲ್ಲವನು 1 ಎಕರೆ ಅಲ್ಲ, 1 ಗುಂಟೆನು ಬಿಡೋಂಗಿಲ್ಲ. ರೈತರು ಲಾಸ್ ಆದ್ರು ಯಾವುದೇ ಕ್ರಾಪ್, ಬರೀ ನಾಟ್ ಓನ್ಲಿ ಭತ್ತ, ತೊಗರಿ ಇರ್ಬೋದು, ಉಳ್ಳಾಗಡ್ಡಿ ಇರ್ಬೋದು, ಮೆಣಸಿನ ಗಿಡ ಇರ್ಬೋದು, ಮೆಣಸಿನ್ಕಾಯಿ ಇರ್ಬೋದು, ಇನ್ನು ಹಾರ್ಟಿಕಲ್ಚರ್ ಕ್ರಾಪ್ ಒಳಗೆ ಬರ್ತಕ್ಕಂಥ ನಮ್ಮ ದ್ರಾಕ್ಷಿ ಇರ್ಬೋದು, ಅಂಥವು ಏನಾದರೂ ಇದ್ರೆ ಎಲ್ಲವನ್ನು ಟೋಟಲ್ ಸರ್ವೆ ಮಾಡಿ ನಾವು ರಿಪೋರ್ಟ್ ಸರ್ಕಾರಕ್ಕೆ ಕೊಡ್ತೀವಿ. ಈಗ ನಿಮ್ಮ ಬಹುಶಃ 3 ತಾಲೂಕಂದ್ರೆ 28,000 ಎಕ್ರೆ ಈ ಪ್ರಿಲಿಮಿನರಿ ಏನಂತಂದರೆ ಅವ್ರ ಸರ್ವೆದೊಳಗೆ ಇವತ್ತು ಇಷ್ಟು ಲಾಸ್ ಆಗೈತೆ ಅಂತ ಕೊಟ್ಟಾರ. ನಾವು ನಿನ್ನೆ ಸಂಸದರು ನಾವು ಮುಖ್ಯಮಂತ್ರಿ ಅವ್ರನ್ನ ಕಂಡು ಇದ್ರ ಬಗ್ಗೆ ಪೂರ್ತಿ ವಿವರಣೆ ಕೊಟ್ಟು ಏನು ತಕ್ಷಣ ನಾವೇನಂದರೆ ಇನ್ನೊಂದು ಸಮೀಕ್ಷೆ ಪೂರ್ತಿ ಮಾಡಿ ಅವ್ರಿಗೆ ಏನಂದ್ರೆ ಪರಿಹಾರ ಕೊಡ್ತಕ್ಕಂಥ ನಿಟ್ಟಿನೊಳಗೆ ಸರ್ಕಾರ ತುರ್ತು ಕ್ರಮ ತಗೋಬೇಕು ಅಂತೇಳಿ ನಿನ್ನೆ ಒತ್ತಾಯ ಮಾಡಿನೂ ಕೂಡ ಬಂದು ಇವತ್ತು ಮುಂಜಾನೆ 8 ಗಂಟೆಯಿಂದ ಅಡ್ಡಾಡಕತ್ತೀವಿ. ಬಹುಶಃ ನನಗೆ ಕೊಪ್ಪಳದ ಹೋಗಿದ್ದಂತೆ ಹುಡುಗ 3 ಗಂಟೆಗೆ ಇಲ್ಲಿ ಬರಬೇಕಾಗಿತ್ತು. ರೈತರು ಅಂದ್ರೆ ಬಿಡೋಂಗಿಲ್ಲ, ಊರಾಗ ಬರ್ತಿರ್ತೀವಿ, ಒಂದು ಊರಾಗ ಎರಡೆರಡು ಗುಂಪು ಹಿಡ್ಕೊಂಡು ಅವ್ರೆಲ್ಲರನ್ನು ಸಮಾಧಾನ ಮಾಡ್ಕೊಂಡು ಬರ್ತೀವಿ, ನಿಮ್ಮಲ್ಲಿ ಬರ್ತೀವಿ, ಲೇಟ್ ಆಯ್ತು. ಇದು ನಾವು ಏನು ಮಾಡಿದ್ರೆ ನಮ್ಮ ನಮ್ಮ ಅವಿನಾಶ್ ಅವರು, ಡಿಸಿ ಅವರು ಬಂದಾರ, CS ಬಂದಾರ, SP ಬಂದಾರ, ಅವರೆಲ್ಲ ಜಿಲ್ಲಾಡಳಿತ ವರದಿ ಏನಂದರೆ 30ನೇ ತಾರೀಕಿನೊಳಗೆ ನಿಮಗೂ ಒಂದು ನಾನು ಇನ್ಸ್ಟ್ರಕ್ಷನ್ ಇಷ್ಟ ಕೊಡೋದು, ಇವನು ಯಾವುದೇ ಪರಿಸ್ಥಿತಿಗಳು 30ನೇ ತಾರೀಕಿನೊಳಗೆ ನಿನ್ನೆ 2 ದಿನ ಅವರಿಗೆ ಮುಗಿಬೇಕು. ಎಲ್ಲವೂ ಡಾಟಾ ಎಂಟ್ರಿ ಆಗಬೇಕು. ಡಾಟಾ ಎಂಟ್ರಿ ಆದರೆ 1ನೇ ತಾರೀಕಿನಿಂದ ನಮ್ಗೆ ಅಮೌಂಟ್ ಸೀದಾ ಅಕೌಂಟ್ಗೆ ಆಗುತ್ತೆ, ಸೀದಾ DBT ಡೈರೆಕ್ಟ್ ಬೆನಿಫಿಟ್ ಅಂತ ಟ್ರಾನ್ಸ್ಫರ್ ಆಗುತ್ತೆ. ಅದನ್ನ ಮಾಡ್ತೀವಿ ಅದನ್ನು ಸರ್ಕಾರದಿಂದ. ಇದು ಒಂದು ಹಂತ. ಇನ್ನುಳಿದಂಥದ್ದು ನಿಮಗೆಲ್ಲ ಗೊತ್ತೈತೆ. ಒಂದು ಏನಂದ್ರೆ DC ಅವ್ರಿಗೆ ಇನ್ನೊಂದು ಏನು ಹೇಳ್ತೀವಿ ಅಂದ್ರೆ ಇಲ್ಲೇನು ಕಟಿಂಗ್ ಮಿಷನ್ ಬರ್ತಾರಲ್ಲ, ಇದು 3 ತಾಸು ತಗೊಳುತ್ತಂತ ಸುದ್ದಿ. ಅದಕ್ಕೆ ನೀವು ಕುತ್ಕೊಂಡು ಅವ್ರನ್ನ ಏನಂದ್ರೆ ಮೀಟಿಂಗ್ ಮಾಡಿ ಅವ್ರನ್ನ ಕರೆಸಿ ಅವ್ರನ್ನ ಏನಂದ್ರೆ ನಾಮಿನಲ್ ಚಾರ್ಜ್ ಮಾಡಂತಂಗ, ಮಿನಿಮಮ್ ಚಾರ್ಜ್ ಒಳಗೆ ಅವ್ರಿಗೂ ಲುಕ್ಸಾನಿ ಪೂರ್ತಿ ಆಗ್ಬಾರ್ದಲ್ಲ. ಈ ಹರ್ಕೊಂಡು ಮಾಡಿದ್ರೆ ಯಾವತ್ತೂ ಬರೋದಿಲ್ಲ, ಅವರದು ಹೊಟ್ಟೆಪಾಡಿಗೆ ಬಂದಿರ್ತಾರೆ. ಅದರೊಳಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಅವ್ರಿಗೆ ಮೀಟಿಂಗ್ ಮಾಡಿ ಕನ್ವಿನ್ಸ್ ಮಾಡಿ ಈ ಸರ್ಕಾರದಿಂದ ಎಲ್ಲರನ್ನು ಕರೆದು ಒಂದು ಮೀಟಿಂಗ್ ಮಾಡೋದು. ಏನಂದ್ರೆ ನಿಮ್ಮ ಊರಾಗ ತಲಾಟಿ ಬರ್ತಾನೆ, ಮತ್ತೇನಂದ್ರೆ PDO ಬರ್ತಾನೆ, ಇಂಜಿನಿಯರ್ಸ್ ಬರ್ತಾರೆ, ಆನಂತರ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರು ಬರ್ತಾರೆ, ಮತ್ತೆ ಹಾರ್ಟಿಕಲ್ಚರ್ ಕಾಪಿದ್ರೆ ಅವರು ಬರ್ತಾರೆ. ಅವ್ರೆಲ್ಲರನ್ನೂ ಒಟ್ಟಿಗೆ ಸೇರಿಸಿ ನಿಮ್ಮ ಏರಿಯಾ ನಿಮ್ಮ ಭಾಗನ ಲಾಸ್ ಅಥವಾ ನೀಟಾಗಿ ನೀವು GPS ಮಾಡಿಸಿ ನಿಮಗೆ ಏನಂದ್ರೆ ಅವನ್ನ ರಿಪೋರ್ಟ್ ಕರೆಕ್ಟ್ ಮಾಡಿದ್ರೆ ಬಹುಶಃ ನಿಮ್ಮ ಡಾಟಾ ಎಂಟ್ರಿ ಒಳಗೆ ಎಲ್ಲಿ ಮಿಸ್ಟೇಕ್ ಆಗೋದಿಲ್ಲ. ಎಸ್, ನೋಡಿದಿಲ್ಲ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.